ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು ಪ್ರಾಣಾಯಾಮದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಪ್ರಾಣ ಅಂದರೆ ಏನು ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳೋಣ. ನಮ್ಮ ಉಪನಿಷತ್ತಿನಲ್ಲಿ, ವೇದದಲ್ಲಿ ಪ್ರಾಣವನ್ನು ಬ್ರಹ್ಮ ಎನ್ನಲಾಗಿದೆ. ಪ್ರಾಣವೇ ಇಡೀ ಒಂದು ಜಗತ್ತನ್ನು ತನ್ನ ವಶದಲ್ಲಿ ಇಟ್ಕೊಂಡಿದೆ. ಆತಾಳ ಪತಾಳ ಮತ್ತು ಅಂತರಿಕ್ಷ ಪೃಥ್ವಿ ಎಲ್ಲ ಲೋಕವು, ಮೂರು ಲೋಕವು ಈ ಪ್ರಾಣದ ವಶದಲ್ಲಿದೆ. ಈ ಪ್ರಾಣವೇ ಸರ್ವಸ್ವ. ಸೊ ಹಾಗೆ ನಮ್ಮ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಹಾಗೆ ನಮ್ಮ ವೈದಿಕ ಧರ್ಮದಲ್ಲೂ ಕೂಡ ಪ್ರಾಣಕ್ಕೆ ಒಂದು ವಿಶೇಷವಾದಂತಹ ಸ್ಥಾನವಿದೆ. ಅಂಥ ಪ್ರಾಣವನ್ನು ನಾವು ರಕ್ಷಿಸುವುದು ಬಹಳ ಮುಖ್ಯ. ಇಡೀ ಜಗತ್ತೇ ಈ ಪ್ರಾಣದ ವಶದಲ್ಲಿದೆ. ಹಾಗೆ ಈ ಒಂದು ಪ್ರಾಣದ ಶಕ್ತಿ ಇಲ್ಲದೆ ಯಾವ ರೀತಿಯ ಚೈತನ್ಯವು ಈ ಜಗತ್ತಿನಲ್ಲಿ ಇರೋದಿಲ್ಲ. ಅಂಥ ಒಂದು ಪ್ರಾಣಕ್ಕೆ ನಾವು ಗಮನವನ್ನು ಕೊಡ್ತಾ ಇದ್ದೇವೆ ಅನ್ನೋದನ್ನು ವಿಚಾರ ಮಾಡಿಕೊಳ್ಳೋದು ಬಹಳ ಮುಖ್ಯ. ಈ ಪ್ರಾಣವೇ ಸರ್ವಸ್ವ. ಸೊ ಹೇಗೆ ಈ ನಮ್ಮ ತಾಯಿ ತನ್ನ ಮಗುವನ್ನು ರಕ್ಷಿಸ್ತಾಳೋ ಹಾಗೆ ನಮ್ಮನ್ನು ಈ ಪ್ರಾಣವು ರಕ್ಷಿಸುತ್ತೆ. ಈ ಪ್ರಾಣ ಶಕ್ತಿಯು ಇಡೀ ಜಗತ್ತನ್ನು ತನ್ನ ಒಂದು ವಶದಲ್ಲಿ ಇಟ್ಕೊಂಡಿದೆ. ಈ ಪ್ರಾಣವಿಲ್ಲದೆ ಜಗತ್ತಿಲ್ಲ. ಸೊ ಹಾಗಾಗಿ ಈ ಪ್ರಾಣಕ್ಕೆ ನಾವು ವಿಶೇಷವಾದಂತಹ ಸ್ಥಾನವನ್ನು, ನಾವು ಗಮನವನ್ನು ಹರಿಸೋದು ಬಹಳ ಮುಖ್ಯ. ನೋಡಿ, ನಮ್ಮ ಪ್ರಾಣವು ನಮ್ಮ ಶರೀರದಲ್ಲಿ ಚೈತನ್ಯ ಶಕ್ತಿಯನ್ನು ಹೆಚ್ಚಿಸುವಂತಹದ್ದು. ಸೊ ಹಾಗೆ ನಮ್ಮ ದೇಹದಲ್ಲಿ ಇರುವಂತಹ ಎಲ್ಲ ಜೀವಕೋಶಗಳು ಈ ಪ್ರಾಣದಿಂದ ಆಗಿದೆ. ಸೊ ಈ ಪ್ರಾಣ ಇಲ್ಲ ಅಂದರೆ ಆ ಜೀವಕೋಶಗಳ ಕೆಲಸ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ಈ ಪ್ರಾಣಕ್ಕೆ ವಿಶೇಷವಾದ ಒಂದು ಧ್ಯಾನವನ್ನು, ನಾವು ಗಮನವನ್ನು ಕೊಡಬೇಕಾಗುತ್ತೆ, ಜ್ಞಾನವನ್ನು ಆರಿಸಬೇಕಾಗುತ್ತೆ. ನಮ್ಮ ಒಂದು ಶರೀರದಲ್ಲಿ ಪ್ರಾಣ ಶಕ್ತಿಗೆ ವಿಶೇಷವಾದ ಮಹತ್ವ ಇದೆ. ಪಂಚ ಪ್ರಾಣಗಳು ನಮ್ಮ ಇಡೀ ಶರೀರವನ್ನು ಶುದ್ಧೀಕರಣ ಮಾಡೋದಕ್ಕೆ, ಇಡೀ ಶರೀರವನ್ನು ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ಒಂದು ವಿಶೇಷವಾದ ಸ್ಥಾನವನ್ನು ಪಡೆದಿದೆ. ಈ ಪಂಚ ಪ್ರಾಣಗಳು ಕ್ರಿಯಾಶೀಲವಾಗಬೇಕು ಅಂತ ಹೇಳಿದ್ರೆ ನಮ್ಮ ಪ್ರಾಣಾಯಾಮದ ಅಭ್ಯಾಸ ನಿರಂತರವಾಗಿ ಆಗ್ತಾ ಹೋಗಬೇಕು. ಆಗ ಮಾತ್ರ ನಾವು ಪ್ರಾಣವನ್ನು ರಕ್ಷಿಸಲಿಕ್ಕೆ ಸಾಧ್ಯ. ನಮ್ಮ ಒಂದು ಜೀವನವನ್ನು ಆರೋಗ್ಯಮಯ ಸ್ಥಿತಿಯಲ್ಲಿ ನಾವು ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈ ಪ್ರಾಣಶಕ್ತಿಯಿಂದ ನಮ್ಮ ಕಣ್ಣಿನಲ್ಲಿ ದರ್ಶನ ಶಕ್ತಿ, ಕಿವಿಯಲ್ಲಿ ಶ್ರವಣ ಶಕ್ತಿ, ಸ್ವರದಲ್ಲಿ ನಮ್ಮ ವಾಣಿಯಲ್ಲಿ ಸ್ವರಶಕ್ತಿ, ಹಾಗೆ ನಮ್ಮ ಉದರದಲ್ಲಿ ಪಚನ ಶಕ್ತಿ, ಮಸ್ತಿಷ್ಕದಲ್ಲಿ ಜ್ಞಾನಶಕ್ತಿ. ಸೊ ಹೀಗೆ ನಮ್ಮ ದೇಹವು ಇಡೀ ಪ್ರತಿಯೊಂದು ಅಂಗಾಂಗಗಳು ನಮ್ಮ ಶಕ್ತಿಯನ್ನು ಊರ್ಜ್ವಗೊಳಿಸುವಂತಹ ಒಂದು ವಿಶೇಷವಾದ ಶಕ್ತಿ ಈ ಪ್ರಾಣಕ್ಕಿದೆ. ಸೊ ಅಂತಹ ಪ್ರಾಣವನ್ನು ನಾವು ಸರಿಯಾದ ನಿಟ್ಟಿನಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಪ್ರಾಣಾಯಾಮದ ಅಭ್ಯಾಸ ನಿರಂತರವಾಗಿ ಆಗ್ತಾ ಹೋಗ್ಬೇಕು. ಪ್ರಾಣಾಯಾಮ ಪ್ರಾಣ ಅಂತ ಹೇಳಿದ್ರೆ, ಪ್ರಾಣಾಯಾಮ ಅಂದರೆ ಪ್ರಾಣಕ್ಕೆ ಆಯಾಮವನ್ನು ಕೊಡುವಂತಹ ವಿಶೇಷವಾದಂತಹ ಅಭ್ಯಾಸ. ಬ್ರೀದಿಂಗ್ ಎಕ್ಸಸೈಸ್ ಬಹಳ ನಿರಂತರವಾಗಿ ಮಾಡಬೇಕಾಗಿರುವಂತಹ ಒಂದು ಅಭ್ಯಾಸ. ಇದು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಬೇಕು. ಸೊ ಆಗ ಮಾತ್ರ ನಮ್ಮ ಒಂದು ಜೀವನದ ಒಂದು ವ್ಯಕ್ತಿತ್ವದ ವಿಕಸನ ಆಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗೆ ನಾವು ಸಮಾಜದಲ್ಲಿ ವಿಶೇಷವಾದ ವ್ಯಕ್ತಿಯಾಗಿ ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಇಂಥ ಪ್ರಾಣಾಯಾಮದ ಮೂಲಕ ಹೇಗೆ ನಾವು ರಕ್ಷಿಸ್ಕೊಳ್ಬೋದು ಅನ್ನೋದ್ರ ವಿಚಾರದ ಬಗ್ಗೆ ನಾವು ಇನ್ನೂ ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ. ಸೊ ಈ ಒಂದು ಪ್ರಾಣಶಕ್ತಿ ಮೊದಲಿಗೆ ಯಾವ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ ಅನ್ನೋ ವಿಚಾರವನ್ನ ಮಾಡೋಣ. ನಮ್ಮ ದೇಹ ಮುಖ್ಯವಾಗಿ ಬೇಕಾಗಿರುವಂತಹದ್ದು ನಮ್ಮ ದೇಹಕ್ಕೆ ಮೂರು ರೀತಿಯ ಆಹಾರವು. ಸೊ ನಾವು ತಗೊಳ್ಳುವಂತಹದ್ದೇ ಪ್ರತಿನಿತ್ಯದ ಆಹಾರ, ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ, ಹಾಗೆ ಜಲ ಒಂದು ಪದಾರ್ಥವನ್ನು ಕೂಡ ನಾವು ಸೇರಿಸ್ತೇವೆ, ಹಾಗೆ ಗಾಳಿಯ ರೂಪದಲ್ಲೂ ಕೂಡ ನಮ್ಮ ದೇಹಕ್ಕೆ ಆಹಾರವನ್ನು ಸೇರಿಸ್ತೇವೆ. ಈ ಗಾಳಿಯ ಮೂಲಕ ಸೇವಿಸುವಂತಹ ಆಹಾರ ನಮ್ಮ ಪ್ರಾಣ ಶಕ್ತಿಯನ್ನು ಹೆಚ್ಚುಗೊಳಿಸಿ ಇಡೀ ದೇಹದಲ್ಲಿ ಪ್ರತಿಯೊಂದು ಜೀವಕೋಶಗಳಲ್ಲೂ ಈ ಪ್ರಾಣ ಶಕ್ತಿಯು ತುಂಬಿ ನಮಗೆ ವಿಶೇಷವಾದಂತಹ
ಒಂದು ಶಕ್ತಿಯನ್ನು ಒದಗಿಸ್ತಾ ಹೋಗುತ್ತೆ. ಸೊ ಇಂಥ ಪ್ರಾಣಕ್ಕೆ ನಮ್ಮ ನಮನಗಳನ್ನು ಮೊದಲಿಗೆ ಸಲ್ಲಿಸೋಣ, ಆನಂತರ ಪ್ರಾಣಾಯಾಮದ ವಿಷಯವನ್ನು ತಿಳ್ಕೊಳ್ಳೋಣ. ಈ ಒಂದು ಪ್ರಾಣಕ್ಕೆ, ನಮ್ಮ ದೇಹದಲ್ಲಿ ಇರುವಂತಹ ಪಂಚ ಪ್ರಾಣಗಳಿಗೆ ಆ ಒಂದು ಕ್ರಿಯಾಶೀಲತೆಯನ್ನು ವರ್ಧಿಸಬೇಕು ಅಂತ ಹೇಳಿದ್ರೆ ಈ ಪ್ರಾಣಾಯಾಮ ಬಹಳ ಮುಖ್ಯ. ಈ ಒಂದು ಸಮಾಜದಲ್ಲಿ ಈಗ ಕಾಣುತ್ತಿರುವಂತಹ ಅನೇಕ ವ್ಯಾಧಿಗಳು ಏನಿದೆ, ಮುಖ್ಯವಾಗಿ ಪ್ರತಿಯೊಬ್ಬರಲ್ಲೂ ಈಗ ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ನಾವು ನೋಡುವಂತಹ ಒಂದು ಅಧಿಕ ರಕ್ತದ ಒತ್ತಡ, ಹಾಗೆ ಮಧುಮೇಹ ಅಂದರೆ ಸಕ್ಕರೆ ಅಂಶ ದೇಹದಲ್ಲಿ ವ್ಯತ್ಯಾಸ ಆಗಿರುವಂಥದ್ದು. ನಾನು ಸಕ್ಕರೆ ಕಾಯಿಲೆ ಅಂತ ಹೇಳೋದಿಲ್ಲ, ಅದು ನಮ್ಮ ದೇಹದಲ್ಲಿ ಸಕ್ಕರೆಯ ಅಂಶದ ಒಂದು ವ್ಯತ್ಯಾಸ ಅಂತ ಹೇಳ್ತೀನಿ. ಸೊ ಆ ವ್ಯತ್ಯಾಸವನ್ನು ನಾವು ಸರಿ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಈ ಪ್ರಾಣಾಯಾಮದ ಅವಶ್ಯಕತೆ ಬಹಳ ಮುಖ್ಯ. ಸೊ ಇಂಥ ಪ್ರಾಣಾಯಾಮವನ್ನು ನಮ್ಮ ಜೀವನದಲ್ಲಿ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಳ್ಳೋಣ. ಈ ಒಂದು ಪ್ರಾಣಾಯಾಮದ ಅಭ್ಯಾಸವಾಗಬೇಕು ಅಂತ ಹೇಳಿದ್ರೆ ನಮ್ಮ ರಾಜಯೋಗದಲ್ಲಿ ನಮ್ಮ ಪತಂಜಲಿ ಮುನಿಗಳು ಕೊಟ್ಟಂತಹ ಅಷ್ಟಾಂಗ ಯೋಗದ ಮಾರ್ಗವನ್ನು ನಾವು ಅನುಸರಿಸಬೇಕು. ಆ ಅಷ್ಟಾಂಗ ಮಾರ್ಗದಲ್ಲಿ ನಾಲ್ಕನೇ ಅಂಗ ಈ ಪ್ರಾಣಾಯಾಮ. ಸೊ ಈ ಪ್ರಾಣಾಯಾಮಕ್ಕೆ ವಿಶೇಷವಾದಂತಹ ಸ್ಥಾನವನ್ನು ನಮ್ಮ ಋಷಿ ಮುನಿಗಳಿಂದಲೇ ಬಂದಿದೆ ಹಾಗೆ. ಸೊ ಈ ಒಂದು ಪ್ರಾಣಾಯಾಮದ ಕಡೆಗೆ ನಮ್ಮ ಒಂದು ಸಮಾಜ ಅದಕ್ಕೆ ವಿಶೇಷವಾದ ಸ್ಥಾನವನ್ನು ಒದಗಿಸಬೇಕು, ಮತ್ತು ಅದಕ್ಕೆ ಒಂದು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತಹ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಡ್ಬೇಕು. ಸೊ ಅಂತಹ ಒಂದು ಒಂದು ಕಾರ್ಯವನ್ನು ಮಾಡಲಿಕ್ಕೆ ನಾವು ಸಜ್ಜಾಗಿ ನಿಂತಿದ್ದೀವಿ. ಆ ಪ್ರಾಣಾಯಾಮದ ಒಂದು ವಿವಿಧವಾದ ವಿಧವಾದ ಅನೇಕ ಪ್ರಾಣಾಯಾಮಗಳು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ದೇಹದ ಅಂಗಾಂಗಗಳನ್ನು ಒಂದು ಸರಿಯಾದ ನಿಟ್ಟಿನಲ್ಲಿ ಕ್ರಿಯಾಶೀಲವಾಗಿ ಕೆಲಸ ಮಾಡೋದಕ್ಕೆ ನಮಗೆ ಸಹಾಯ ಮಾಡ್ತಾ ಹೋಗುತ್ತೆ. ಸೊ ಅಂಥ ಒಂದು ಪ್ರಾಣಾಯಾಮದ ಅಭ್ಯಾಸವನ್ನು ನಾನು ನಿರಂತರವಾಗಿ ಹಂತ ಹಂತವಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಈಗ ಪ್ರಾಣಾಯಾಮದ ಬಗ್ಗೆ ತಿಳ್ಕೊಳ್ತೀವಿ. ಮುಂದಿನ ಒಂದು ನನ್ನ ವಿಡಿಯೋದಲ್ಲಿ ಪ್ರಾಣಾಯಾಮದ ಒಂದು ವಿವಿಧ ಆಯಾಮಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ. ನಮಸ್ತೆ.